ಇಲ್ಲಿ ಭೇಟಿ ಮತ್ತೆ ಹಿಂದೆ ಅವತ್ತು ಭೇಟಿ ಮಾಡಿ ಸಂಚಲನ ಸೃಷ್ಟಿಸಿದ್ರಿ, ಇವತ್ತು ಮತ್ತೆ ಭೇಟಿ ದೆಹಲಿ ಭೇಟಿ, ಹಿಂದಿನ ಏನು ರಹಸ್ಯ ಸರ್? ಏನು ರಹಸ್ಯ ಏನಿಲ್ಲ ಸರ್, ಬಂದ್ವಿ ಚುನಾವಣೆ ಅಂದಮೇಲೆ ಕೆಲವು ಒಪಿನಿಯನ್ಗಳು ಮತ್ತೊಂದು ಮಗದೊಂದಕ್ಕೋಸ್ಕರ ಕರೆಸಿದ್ರು. ಸ್ಪಷ್ಟವಾಗಿ ನಮ್ದು ಏನು ಭಾವನೆಗಳಿದೆ ಅದು ಹೇಳಿದ್ದೀವಿ. ನಾನು ಬೆಳಿಗ್ಗೆ 8:30 ಬಂದೆ ಧರ್ಮೇಂದ್ರ ಪ್ರಧಾನರ ಮನೆಗೆ. ಆಮೇಲೆ ಇವರೆಲ್ಲ ಬಂದರು. ಕೆಲವು ನನ್ನದಾದಂಥ 45 ವರ್ಷದ ಅನುಭವನ ಹಂಚ್ಕೊಂಡಿದ್ದೀನಿ. ಹೈಕಮಾಂಡ್ ಬುಲಾವ್ ಕೊಟ್ಟಿತ್ತು, ಬುಲಾವ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತವ್ಯ ಬುಲಾವ್ ಮತ್ತೊಂದು ಮಗದೊಂದು. ನಾನು ಹೇಳ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ ಅವೆಲ್ಲ, ಅದೆಲ್ಲ ಹೊರಟೋಗಿದೆ. ಮುಂದಕ್ಕೆ ಸ್ವಲ್ಪ ರೀಚ್ ಆಗಿಬಿಟ್ಟಿದ್ದೀವಿ, ಕೊನೆ ಅಂತಕ್ಕೆ ಬಂದಿದ್ದೀವಿ. ಅದು ಒಂದು ಹೇಳಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ದೀವಿ, ಒಂದು ಮನೇಲಿ ಇಬ್ಬರಿಗೆ ಯಾರಿಗಾದ್ರು ಕೊಡೋದಾದರೆ ಸಹಾಯ ಮಾಡಿ ಅಂತ ಕೇಳಿದ್ದೀವಿ. ಕೊಡೋದು ಬಿಡೋದು ಮುಖ್ಯ, ಅದು ವರಿಷ್ಠಕ್ಕೆ ಬಿಟ್ಟಂತ ವಿಚಾರ. ಗುಬ್ಬಿಗೆ ಇಲ್ಲಿ ಭೇಟಿ ಮತ್ತೆ ಹಿಂದೆ ಅವತ್ತು ಭೇಟಿ ಮಾಡಿ ಸಂಚಲನ ಸೃಷ್ಟಿಸಿದ್ರಿ, ಇವತ್ತು ಮತ್ತೆ ಭೇಟಿ ದೆಹಲಿ ಭೇಟಿ, ಹಿಂದಿನ ಏನು ರಹಸ್ಯ ಸರ್? ಏನು ರಹಸ್ಯ ಏನಿಲ್ಲ ಸರ್, ಬಂದ್ವಿ ಚುನಾವಣೆ ಅಂದಮೇಲೆ ಕೆಲವು ಒಪಿನಿಯನ್ಗಳು ಮತ್ತೊಂದು ಮಗದೊಂದಕ್ಕೋಸ್ಕರ ಕರೆಸಿದ್ರು. ಸ್ಪಷ್ಟವಾಗಿ ನಮ್ದು ಏನು ಭಾವನೆಗಳಿದೆ ಅದು ಹೇಳಿದ್ದೀವಿ. ನಾನು ಬೆಳಿಗ್ಗೆ 8:30 ಬಂದೆ ಧರ್ಮೇಂದ್ರ ಪ್ರಧಾನರ ಮನೆಗೆ. ಆಮೇಲೆ ಇವರೆಲ್ಲ ಬಂದರು. ಕೆಲವು ನನ್ನದಾದಂಥ 45 ವರ್ಷದ ಅನುಭವನ ಹಂಚ್ಕೊಂಡಿದ್ದೀನಿ. ಹೈಕಮಾಂಡ್ ಬುಲಾವ್ ಕೊಟ್ಟಿತ್ತು, ಬುಲಾವ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತವ್ಯ ಬುಲಾವ್ ಮತ್ತೊಂದು ಮಗದೊಂದು. ನಾನು ಹೇಳ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ ಅವೆಲ್ಲ, ಅದೆಲ್ಲ ಹೊರಟೋಗಿದೆ. ಮುಂದಕ್ಕೆ ಸ್ವಲ್ಪ ರೀಚ್ ಆಗಿಬಿಟ್ಟಿದ್ದೀವಿ, ಕೊನೆ ಅಂತಕ್ಕೆ ಬಂದಿದ್ದೀವಿ. ಅದು ಒಂದು ಹೇಳಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ದೀವಿ, ಒಂದು ಮನೇಲಿ ಇಬ್ಬರಿಗೆ ಯಾರಿಗಾದ್ರು ಕೊಡೋದಾದರೆ ಸಹಾಯ ಮಾಡಿ ಅಂತ ಕೇಳಿದ್ದೀವಿ. ಕೊಡೋದು ಬಿಡೋದು ಮುಖ್ಯ, ಅದು ವರಿಷ್ಠಕ್ಕೆ ಬಿಟ್ಟಂತ ವಿಚಾರ. ಗುಬ್ಬಿಗೆ